ನನ್ನ ಹೆಸರು ಉಮೇಶ್ ಅಂತ ಹೇಳಿಬಿಟ್ಟು ವಿಜಯನಗರ ಜಿಲ್ಲೆ ಅಗ್ರಿಮಿಡ್ ತಾಲೂಕು ಕಡೆ ಅಂತೇಳಿ ಗ್ರಾಮದ ರೈತರು ನಾವು. ನಾವು ಕೃಷಿ ಮಾಡಕ್ಕೈತಿ, ಈಗ ನಾನು ಮಾಡಕ್ಕೈತಿ ಒಂದು 20-25 ವರ್ಷ ಆಯ್ತು. ಅಲ್ಲಿದ್ದ ಮೆಕ್ಕೆಜೋಳ ಅವನ್ನ ಬೆಳೀತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಭಾಳ ಉಳಿದ ಬಾಧೆಯಾಗಿ ಈಗ 5-6 ವರ್ಷದಿಂದ ಭಾರಿ ಸೈನಿಕ ಒಳಗೆ ಬಂದು ಏನೇನು ಆಗ್ತಿದ್ದಿಲ್ಲ. ಈಗ ನಾವು ಇದರಿಂದ ಪೀಕ್ ಸುಗ್ಗಿ ಪೀಕ್ ಹಾಕಿದ್ವಿ, ಒಂದು ಕಾಲಕ್ಕೆ ಹಾಕಿದ್ವಿ. ಅವಾಗ ಇವ್ರು FMC ಕಂಪ್ನಿಯರೆಲ್ಲ ಇದೇ ಪಟೇರನ್ನ ಹೇಳಿದ್ರು, ಯೂಸ್ ಮಾಡಿ ನೋಡ್ರಿ ಅಂತಂದು. ನಾವು ಒಂದು ಕಾಲಕ್ರಿ ಹಾಕಿದ್ವಿ, ಅವಾಗ ಹಾಕಿಂದೆ ಅದು 54 ಕ್ವಿಂಟಲ್ ಬಂತು ಒಂದು ಕಾಲಕ್ರಿಗೆ. ಯಾವುದೇ ಉಳಿದ ಬಾರಿ ಒಂದೇ ಒಂದ್ಸಲ ಹಾಕಿದ್ವಿ ನಾವು. ಈಗ ಮತ್ತೆ ನೆಕ್ಸ್ಟ್ ಇದೇ ಗದ್ದೆ ಹೊಲ ವರ್ಷ ನೆಲ್ಲಿಸ್ತಿದ್ವಿ, ವರ್ಷ ಬೇಡ ಅಂತಂದು ಮೆಕ್ಕೆಜೋಳ ಹಾಕಿವಿ. ಇದಕ್ಕಾದ್ರೂ ಒಂದೇ ಸಲ ಇಟ್ಟಿವಿ. ಈ ತರ ಬಂದೈತೆ ಎಲ್ಲ ರೈತರು ಯೂಸ್ ಮಾಡ್ರಿ, ಇದನ್ನ ಒಳ್ಳೆ ಚೆನ್ನಾಗೈತಿ. ಒಂದ್ಸಲ ಹಾಕಿದ್ರ ಒಟ್ಟ ಸೈನಿಕ ಉಳಿದ ಬಾಧೆ ಒಟ್ಟ ಇರೋದಿಲ್ಲ. ಯೂಸ್ ಮಾಡಿ ನೋಡ್ರಿ. ನನ್ನ ಅನುಭವ ಪ್ರಕಾರ ನಾನು ಹೇಳಕತ್ತೀನಿ, ಹೇಳಿ ನಾನೆಲ್ಲ ಮುಗಿಸ್ತಾ ಇದ್ದಂತೆ ಪಾಸ್ಟ್. ಇದನ್ನ ಯೂಸ್ ಮಾಡೋದ್ರಿಂದ ದನಗಳಿಗೆ ಯಾವುದೇ ಎಫೆಕ್ಟ್ ಇಲ್ಲ, ತಿಂದ್ರು ಕೂಡ ಏನಾಗಲ್ಲ, ದನ ಕರುಗಳಿಗೆ ಏನಾಗಲ್ಲ, ಸ್ಮೆಲ್ ಕೂಡ ಇರೋದಿಲ್ಲ, ಚೆನ್ನಾಗಿರ್ತೈತಿ. ಹಾಕಿ ನೋಡ್ರಿ ಒಂದ್ಸಲ ಜೋಳ ಇದಲ್ರಿ.